ಸ್ಪರ್ಧಾ ದೀಪ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರಿಯ ಸ್ಪರ್ಧಾರ್ಥಿಗಳೇ, ಎಸ್ ಟಿ ಎ ಪರೀಕ್ಷೆ 2019 16/6/2019 ನಡೆದಿರತಕ್ಕಂತಹ ಸಾಮಾನ್ಯ ಜ್ಞಾನ ಪತ್ರಿಕೆಯ ಕೀ ಉತ್ತರಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೆ. ಈಗ ಈ ವಿಡಿಯೋದಲ್ಲಿ ನಾನು ಸಾಮಾನ್ಯ ಜ್ಞಾನ ಪಾರ್ಟ್ 3 ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಂದರೆ 51-75 ಪ್ರಶ್ನೆಗಳು ಇದರ ಒಂದು ವಿಡಿಯೋದಲ್ಲಿ ಇರುತ್ತೆ. ನೀವಿನ್ನೂ ಕೂಡ 1-50 ಪ್ರಶ್ನೆಗಳನ್ನು ನೋಡಿಲ್ಲ ಅಂತಂದರೆ ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗುತ್ತೆ, ನೀವು ಅದನ್ನು ನೋಡಬಹುದು. ನೀವಿನ್ನು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನೋಟಿಫಿಕೇಷನ್ ನಿಮಗೆ ಸಿಗಬೇಕು ಅಂದರೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ಆಗಿ ಕೆಲವೇ ಕ್ಷಣಗಳ ನಂತರ ಪಾರ್ಟ್ 4 ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ವೇಟ್ ಆ್ಯಂಡ್ ವಾಚ್. ಪ್ರಶ್ನೆ 51. ಬೆಸುಗೆಗಾರರು ಕನ್ನಡಕ ಅಥವಾ ಮುಖವಾಡವನ್ಯಕ್ಕೆ ಧರಿಸುತ್ತಾರೆ. 4 ಆಪ್ಷನ್ ಇದೆ. ಸರಿಯಾಗಿರ್ತಕ್ಕಂತಹ ಉತ್ತರ 1, ಕಣ್ಣುಗಳನ್ನು ಅತಿನೇರಳೆ ಕಿರಣಗಳಿಂದ ರಕ್ಷಿಸುವುದಕ್ಕೋಸ್ಕರ ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ. ಪ್ರಶ್ನೆ 52. ಅಪರ್ಯಾಪ್ತ ದ್ರವ ತೈಲಗಳನ್ನು ಅಪಕರ್ಷಕಗಳ ಬಳಕೆಯಿಂದ ಘನವಾಗಿಸುವುದು ದ್ವಿಬಂಧಗಳನ್ನು ಹೋಗಲಾಡಿಸುವ ಮೂಲಕ ಇದರ ಹೆಸರು. 4 ಆಪ್ಷನ್ ಇದೆ. ಸರಿಯಾಗಿರ್ತಕ್ಕಂತಹ ಉತ್ತರ ಹೈಡ್ರೋಜನೀಕರಣ ಸರಿಯಾಗಿರುತ್ತೆ. ಪ್ರಶ್ನೆ 53. ಬಟ್ಟೆ ಒಗೆಯುವ ಸೋಪಿನಲ್ಲಿರ್ತಕ್ಕಂಥದ್ದು ಯಾವ ಆಮ್ಲ ಅಂತಂದರೆ ಯಾವ ಲವಣ ಅದರಲ್ಲಿರ್ತಕ್ಕಂಥದ್ದು ಅಂತ ಒಂದು ಪ್ರಶ್ನೆಯನ್ನು ಕೇಳಿದರೆ ಸರಿಯಾಗಿರ್ತಕ್ಕಂಥ ಉತ್ತರ 2, ಕೊಬ್ಬಿನಾಮ್ಲದ ಸೋಡಿಯಂ ಲವಣ. ಪ್ರಶ್ನೆ 54. ಪ್ರತಿ ಬ್ಯಾಕ್ಟೀರಿಯಾ ಔಷಧಿಗಳ ಪೈಕಿ ಪ್ರತಿಜೀವಕವಲ್ಲದ್ದು ಈ ಕೆಳಗಿನವುಗಳಲ್ಲಿ ಯಾವುದು ಅಂತಕ್ಕಂಥದ್ದು. ಸರಿಯಾಗಿರ್ತಕ್ಕಂಥ ಆಪ್ಷನ್ 4, ಜೆಂಟಾಮೈಸಿನ್. ಇದು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರವಾಗಿರುತ್ತೆ. ಪ್ರಶ್ನೆ 55. ಎನ್ ಮಾದರಿ ಅರೆವಾಹಕದಲ್ಲಿ ಹೆಚ್ಚುವರಿಯಾಗಿ ಇರುವ ಕಣ ಯಾವುದು ಅಂತಕ್ಕಂತಹ ಪ್ರಶ್ನೆಗೆ ಉತ್ತರ 3, ಇಲೆಕ್ಟ್ರಾನ್ ಸರಿಯಾಗಿರ್ತಕ್ಕಂಥದ್ದು. ಪ್ರಶ್ನೆ 56. ವಿಕಿರಣಶೀಲ ಸಂಸ್ಥಾನಿಯ ಅರ್ಧಾಯುಷ್ಯ 3 ಅದನ್ನು 12 ಆನಂತರ ಪಡೆಯಲಾಗಿದೆ. ಧಾರಕದಲ್ಲಿ 3 ಸಮಸ್ಥಾನೀಯ ದೊರೆತಿದೆ. ಸಮಸ್ಥಾನೀಯ ಪ್ರಾರಂಭಿಕ ಸಮಸ್ಥಾನ ಇದ್ದದ್ದು ಅಂತಕ್ಕಂತಹ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಬಿ, 48. 57. ಪ್ರಶ್ನೆ. ವಂಶವಾಹಿ ಒಂದು ಇನ್ನೊಂದು ವಂಶವಾಹಿಯ ಕಾರ್ಯ ಮರೆ ಮಾಡುವುದನ್ನು ಹೀಗೆನ್ನುತ್ತಾರೆ. ಆಪ್ಷನ್ ಬಿ, ಎಪಿಸ್ಟಾಸಿಸ್ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರವಾಗಿರುತ್ತೆ. ಪ್ರಶ್ನೆ 58. ನಿದ್ರಾ ರೋಗಕ್ಕೆ ವಾಹಕ ಯಾವುದಾಗಿರುತ್ತೆ? 4 ಆಪ್ಷನ್ ಇದೆ. ಮನೆ ನೊಣ, ಟ್ರಿಟ್ಸಿನ್ ನೊಣ, ಮರಳು ನೊಣ, ಹಣ್ಣು ನೊಣ. ಸರಿಯಾಗಿರ್ತಕ್ಕಂಥ ಉತ್ತರ ಬಿ, ಟ್ರಿಟ್ಸಿನ್ ನೊಣ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರವಾಗಿರುತ್ತೆ. ಮುಂದಿನ ಪ್ರಶ್ನೆ. ಚೇಳಿನಲ್ಲಿ ಉಸಿರಾಟವು ಈ ಮೂಲಕ ನಡೆಯುತ್ತೆ. ಶ್ವಾಸಕೋಶಗಳು, ಕಿವಿರುಗಳು, ಬುಕ್ ಲಂಗ್ಸ್ ಮತ್ತು ಶ್ವಾಸನಾಳ ಅಂತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಸಿ, ಬುಕ್ ಲಂಗ್ಸ್ ಕರೆಕ್ಟ್ ಆಗಿರುತ್ತೆ. ಡೌನ್ ಸಿಂಡ್ರೋಮ್ ಎಂಬುದು ಇದರ ಸ್ಥಾನಾಂತರವಾಗಿದೆ. ಆಪ್ಷನ್ 4 ಆಪ್ಷನ್ಗಳಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಟ್ರೈಸೋಮಿ 21 ಅಂದರೆ ಆಪ್ಷನ್ 2. ಪ್ರಶ್ನೆ 61. ಇದು ಕೀಟಹಾರಿ ಸಸ್ಯಕ್ಕೆ ಉದಾಹರಣೆಯಾಗಿದೆ. 4 ಆಪ್ಷನ್ಗಳಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಪೀಚರ್ ಪ್ಲಾಂಟ್. ಇದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಪ್ರಶ್ನೆ 62. ಸಸ್ಯಕಾಯದ ವಾಯುವಿಕೆ ಭಾಗಗಳಿಂದ ನೀರು ಹೆಚ್ಚಿಗೆ ಆವಿಯಾಗುವ ಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಇದರಲ್ಲಿ ಆಪ್ಷನ್ 2, ಬಾಷ್ಪ ವಿಸರ್ಜನೆ ಸರಿಯಾಗಿರುವಂತಹ ಒಂದು ಉತ್ತರವಾಗಿರುತ್ತೆ. ಪ್ರಶ್ನೆ 63. ವಾಟರ್ ಬ್ಲೂಮ್ಗಳು ಇದರಿಂದಾದವು. ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಲಿಚೆನ್ ಮತ್ತು ಆಲ್ಗೆ. ಇದರಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಬ್ಯಾಕ್ಟೀರಿಯಾ ಆಗಿರುತ್ತೆ. ಪ್ರಶ್ನೆ 64. ಇದು ವಾತಾವರಣದಲ್ಲಿನ ಸಾರಜನಕವನ್ನು ಸ್ಥಿರೀಕರಿಸುವುದಿಲ್ಲ. ಸೊ ನಾಸ್ಟಾಕ್, ರೈಸೋಬಿಯಂ, ಅನಾಬಿನ ಮತ್ತು ನೈಟ್ರೋಸೋಮೋನಾಸ್ ಅಂತಕ್ಕಂಥ 4 ಆಪ್ಷನ್ಗಳಲ್ಲಿ ಉತ್ತರ ನೈಟ್ರೋಸೋಮೋನಾಸ್ ಅಂತಕ್ಕಂಥದ್ದು. 2011 ಜನಗಣತಿಯಂತೆ ಭಾರತದ ಜನಸಾಂದ್ರತೆಯ ಪ್ರತಿ ಚದುರ ಕಿಲೋಮೀಟರ್ಗೆ ಇರ್ತಕ್ಕಂಥದ್ದು ಜನಸಾಂದ್ರತೆ 382, ಆಪ್ಷನ್ 4. ಪ್ರಪಂಚದ ಅತ್ಯಂತ ದೊಡ್ಡ ಮರುಭೂಮಿ ಯಾವುದು? ಅರೇಬಿಯಾ, ಕಲಹರಿ,
ಗ್ರೇಟ್ ವಿಕ್ಟೋರಿಯಾ ಸಹರಾ, ಇದಕ್ಕೆ ಉತ್ತರ ಸಹರಾ ಮರುಭೂಮಿ, ಆಪ್ಷನ್ 4. ಭಾರತದ ಅತ್ಯಂತ ಹೆಚ್ಚು ಉದ್ದ ಕರಾವಳಿ ತೀರಗಳಿರುವ ರಾಜ್ಯ ಗುಜರಾತ್, ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶ. ಇದರಲ್ಲಿ ಉತ್ತರ ಗುಜರಾತ್ ಸರಿಯಾಗಿರುವಂತಹ ಆನ್ಸರ್. 68ನೇ ಪ್ರಶ್ನೆ, ಪಟ್ಟಿ 1 ಪಟ್ಟಿ 2 ಕೇಳಿದ್ದಾರೆ. ಜಮ್ಮು ಕಾಶ್ಮೀರ, ಒಡಿಶಾ, ಗುಜರಾತ್, ಕೇರಳ ಪಟ್ಟಿ 1 ಪಟ್ಟಿ 2 ಅಲ್ಲಿ ಅಷ್ಟಮುಡಿ ಸರೋವರ, ನಾಲ್ ಸರೋವರ, ಚಿಲ್ಕಾ ಸರೋವರ ಮತ್ತು ಉಲಾರ್ ಸರೋವರ. ಸೊ ಇರಿ, ಇದಕ್ಕೆ ಉತ್ತರ ಇರತಕ್ಕಂಥದ್ದು ಜಮ್ಮು ಕಾಶ್ಮೀರದಲ್ಲಿ ಈ ಒಂದು ಉಲಾರ್ ಸರೋವರ ಬರುತ್ತೆ, ಒಡಿಶಾದಲ್ಲಿ ಈ ಚಿಲ್ಕಾ ಸರೋವರ ಬರುತ್ತೆ, ಗುಜರಾತ್ನಲ್ಲಿ ಅಷ್ಟಮುಡಿ ಸರೋವರ ಬರುತ್ತೆ. ಸರಿ, ಗುಜರಾತ್ನಲ್ಲಿ ಬರ್ತಕ್ಕಂತಹದ್ದು ನಾಲ್ ಸರೋವರ, ಕೇರಳದಲ್ಲಿ ಬರ್ತಕ್ಕಂಥದ್ದು ಅಷ್ಟಮುಡಿ ಸರೋವರ. ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಇದಕ್ಕೆ ಆಪ್ಷನ್ 2, 4, 3, 2, 1. ಪ್ರಶ್ನೆ 69, ಕರ್ನಾಟಕದ ಪ್ರಸಿದ್ಧ ದೋಹಬ್ಬ ಪ್ರದೇಶ ಯಾವ ನದಿಗಳ ನಡುವೆ ಇರುವುದು? ಕೃಷ್ಣಾ ಕಾವೇರಿ, ತುಂಗಭದ್ರಾ ಕೃಷ್ಣಾ, ತುಂಗಭದ್ರಾ ಕಾವೇರಿ, ನೇತ್ರಾವತಿ ತದ್ರಿ. ಸರಿಯಾಗಿರುವಂತಹ ಉತ್ತರ ತುಂಗಭದ್ರಾ ಮತ್ತು ಕೃಷ್ಣಾ ಆಗಿರುತ್ತೆ. ಪ್ರಶ್ನೆ 70, ಭಾರತದಲ್ಲಿ ಹೆಚ್ಚು ರೇಷ್ಮೆ ಉತ್ಪಾದಿಸುವಂತಹ ರಾಜ್ಯ ಯಾವುದು? ಆಂಧ್ರಪ್ರದೇಶ, ತಮಿಳುನಾಡು, ಕರ್ನಾಟಕ, ಒಡಿಶಾ. ಈ 4 ಆಪ್ಷನ್ಗಳಲ್ಲಿ ಉತ್ತರ ಕರ್ನಾಟಕ, ರೇಷ್ಮೆಯ ಕಣಜ ಅಂತ ಕರೆಯಲಾಗುತ್ತೆ. ಸಂಸತ್ತು ಸದಸ್ಯರಿಗೆ ಡ್ಯಾಶ್ ಅವಧಿಯ ನಂತರ ಶೂನ್ಯ ವೇಳೆಯಲ್ಲಿ ಪ್ರಶ್ನೆಗಳನ್ನು ಕೇಳಲು ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಇದಕ್ಕೆ ಪ್ರಶ್ನೋತ್ತರ ಅವಧಿ, ಚರ್ಚಾ ಅವಧಿ, ವಿಶೇಷ ಅವಧಿ ಯಾವುದು? ಯಾವುದೇ ಅವಧಿ. ಉತ್ತರ ಪ್ರಶ್ನೋತ್ತರ ಅವಧಿ. ಪ್ರಶ್ನೆ 72, ಸರ್ಕಾರದ ಡ್ಯಾಶ್ ಅಂಗವು ಸಾರ್ವಜನಿಕ ನೀತಿ ಧೋರಣೆಯನ್ನು ಕಾರ್ಯಗತಗೊಳಿಸುತ್ತದೆ. ಸೊ ಉತ್ತರ ಕಾರ್ಯಾಂಗ. ಇದು ಸರ್ಕಾರದ ಪ್ರಮುಖವಾಗಿ ಸಾರ್ವಜನಿಕರ ನೀತಿ ಧೋರಣೆಯನ್ನು ಕಾರ್ಯಗತಗೊಳಿಸುವಂತಹ ಒಂದು ಅಂಗವಾಗಿರುತ್ತೆ. ಪ್ರಶ್ನೆ 73, ಪ್ರತಿ 6 ಸೆಕೆಂಡಿಗೆ ಬೆಳಕು ಹೊಳೆಯುವುದಾದರೆ 4ನೇ 3 ಗಂಟೆಯಲ್ಲಿ ಎಷ್ಟು ಬಾರಿ ಹೊಳೆಯುವುದು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ 450. ಪ್ರಶ್ನೆ 74, ಪ್ರತಿಯೊಬ್ಬನ ವೇತನವನ್ನು 50% ತಗ್ಗಿಸಲಾಗಿದ್ದು ಮತ್ತು ಪುನಃ ತಗ್ಗಿಸಿದ ವೇಗವನ್ನು 50% ಹೆಚ್ಚಿಸಲಾಯಿತು, ಅವನ ನಷ್ಟ ಎಷ್ಟು ಅಂತಂದರೆ, ಸೊ ಆಪ್ಷನ್ 2, 25%. ಪ್ರಶ್ನೆ 75, ರಾಮ್ ಮತ್ತು ಅರ್ಜುನರು ಕೆಲಸವೊಂದನ್ನು 10 ದಿನಗಳಲ್ಲಿ ಮಾಡುವರು, ಅರ್ಜುನ ಮತ್ತು ರಹೀಮ್ರು ಅದನ್ನು 12 ದಿನಗಳಲ್ಲಿ ಮಾಡುವರು, ರಾಮ್ ಮತ್ತು ರಹೀಮ್ 20 ದಿನಗಳಲ್ಲಿ ಮಾಡುವರು, ರಾಮ್ ಒಬ್ಬನೇ ಎಷ್ಟು ದಿನಗಳಲ್ಲಿ ಕೆಲಸವನ್ನು ಮಾಡಿ ಮುಗಿಸಬಲ್ಲ? ಸೊ ಉತ್ತರ 30 ದಿನಗಳು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರುತ್ತೆ. ಆತ್ಮೀಯ ವೀಕ್ಷಕರೇ, ಇದು ಭಾಗ 3ರಲ್ಲಿ ಹೇಳಿರ್ತಕ್ಕಂತಹ ಉತ್ತರಗಳಾಗಿದ್ದಾವೆ. ಭಾಗ 4ನ್ನು ಇನ್ನು ಕೆಲವೇ ನಿಮಿಷಗಳಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಾನು ಅಪ್ಲೋಡ್ ಮಾಡುವ ವೀಡಿಯೋಗಳು ನಿಮ್ಗೆ ಲಭ್ಯ ಆಗಬೇಕು ಅಂದರೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.